ಹಾಯ್ ಫ್ರೆಂಡ್ಸ್, ಅಜ್ಜಿ ಹೇಳಿದ ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ಸಾಮಾನ್ಯ ಅಲ್ಲ. ಇಷ್ಟು ದಿನ ರಾಕ್ಷಸರನ್ನ ಸಂಹಾರ ಮಾಡ್ತಿದ್ದ ಕೃಷ್ಣ ಇಂದು ಒಂದು ದೊಡ್ಡ ಹಾವನ್ನ ಹಿಮ್ಮೆಟ್ಟಿಸಿದ್ದಾನಂತೆ. ಯಾವ ಹಾವು, ಹೇಗೆ ಆ ಹಾವನ್ನ ಸೋಲಿಸ್ತಾ ಅನ್ನೋದನ್ನ ನೋಡೋಣ ಬನ್ನಿ. ಮಕ್ಕಳೇ, ನಿನ್ನೆ ಕಥೆನ ಎಲ್ಲಿಗ್ ಬಿಟ್ಟಿದ್ದೆ ಹೇಳಿ? ಹಾ, ರಾವಣನ ಇನ್ನೊಬ್ಬ ರಾಕ್ಷಸ ಸ್ನೇಹಿತ ಅಪ್ರತಿಮ ಶ್ರೀಕೃಷ್ಣನನ್ನ ಸಾಯಿಸೋಕೆ ಹೋಗ್ತೀನಿ ಅಂದಿರ್ತಾನೆ ಅಲ್ವಾ? ಹಾ, ಮಾರ್ನೇ ದಿನ ಗೋಕುಲದಲ್ಲಿನ ಮಕ್ಕಳೆಲ್ಲ ದನಗಳನ್ನ ಮೇಯಿಸೋಕ್ ಹೊರಟ್ರು. ಎಲ್ಲರೂ ತಮ್ಮ ತಮ್ಮ ಅಮ್ಮಂದಿರು ಕಟ್ಟಿಕೊಟ್ಟ ಬುತ್ತಿಯೊಂದಿಗೆ ಹೆಜ್ಜೆ ಹಾಕಿದ್ರು. ಹೇಗೂ ನಮ್ಮ ಜೊತೆ ಕೃಷ್ಣ ಇದ್ದಾನೆ ಅನ್ನೋ ಧೈರ್ಯಕ್ಕೆ ಮತ್ತೂ ದಟ್ಟವಾದ ಕಾಡಿಗೆ ಹೋದ್ರು. ಹುಲುಸಾಗಿ ಬೆಳೆದಿದ್ದ ಹುಲ್ಲುಗಳನ್ನ ನೋಡಿ ದನಗಳು ಖುಷಿಯಿಂದ ಮೇಯೋಕೆ ಶುರು ಮಾಡಿದ್ವು. ಇತ್ತ ಗೆಳೆಯರೆಲ್ಲ ಮರಕೋತಿ ಆಟನ ಆಡೋಕೆ ಶುರು ಮಾಡಿದ್ರು. ಸಾಕಷ್ಟು ಸಮಯ ಆಡಿದ ಮೇಲೆ ಅವರಿಗೆ ದಣಿವು ಹೊಸಿವು ಎಲ್ಲಾನು ಒಟ್ಟಿಗಾಗೋಕ್ ಶುರುವಾಯಿತು. ತಕ್ಷಣ ತಂದಿದ್ದ ಬುತ್ತಿ ಗಂಟು ನೆನಪಾಗಿ ಊಟ ಮಾಡೋಣ ಅಂತ ಎಲ್ಲರೂ ಕೂತ್ಕೊಂಡ್ರು. ಊಟ ಮಾಡ್ತಾ ಇದ್ದಾಗ ಒಬ್ಬ ಹುಡುಗನಿಗೆ ಬಿಕ್ಕಳಿಕೆ ಶುರುವಾಯಿತು. ನಾವೆಲ್ಲ ಊಟ ತಂದಿದ್ದೀವಿ, ಆದರೆ ಕುಡಿಯೋಕೆ ನೀರನ್ನೇ ತಂದಿಲ್ವಲ್ಲ, ಏನು ಮಾಡೋದು ಅಂತ ಒಬ್ಬಾತ ಕೇಳ್ದ. ಆಗ ಕೃಷ್ಣ, ಇಲ್ಲೇ ಹತ್ತಿರದಲ್ಲಿ ಒಂದು ಕೊಳ ಇದೆ, ಬನ್ನಿ ಎಲ್ಲರೂ ಅಲ್ಲಿಗೆ ಹೋಗಿ ನೀರನ್ನ ಕುಡ್ಕೊಂಡು ಬರೋಣ ಅಂತ ಹೇಳ್ದ. ಎಲ್ಲ ಸ್ನೇಹಿತರು ಕೆರೆ ಕಡೆ ಓಡಿದ್ರು, ಮನಸ್ಸು ಇಚ್ಛೆ ನೀರು ಕುಡಿಯತೊಡಗಿದ್ರು. ತಕ್ಷಣ ವಾತಾವರಣದಲ್ಲಿ ಬದಲಾವಣೆಯಾಯಿತು, ಜೋರಾಗಿ ಸಿಡಿಲು ಬರೋಕ್ಕೆ ಶುರುವಾಯಿತು. ನೋಡ್ತಾ ನೋಡ್ತಾ ಇದ್ದಂಗೆ ಆ ಕೊಳದಿಂದ ಒಂದು ದೊಡ್ಡ ಬಕಪಕ್ಷಿ ಎದ್ದು ಬಂತು. ಗೆಳೆಯರೆಲ್ಲ ಬೆಚ್ಚಿ ಬಿದ್ದರು. ಆ ಪಕ್ಷಿ ತನ್ನ ದೊಡ್ಡ ಕೊಕ್ಕಿನಲ್ಲಿ ಶ್ರೀಕೃಷ್ಣನನ್ನ ಕಚ್ಚಿಕೊಳ್ತು. ಶ್ರೀಕೃಷ್ಣ ಬಲವಾಗಿ ಗುದ್ದಿದ, ಆದರೆ ಅದಕ್ಕೆ ಜಗ್ಗದ ಆ ಬಕ ಪಕ್ಷಿ ದೊಡ್ಡ ಬಾಯಿಯನ್ನು ತೆರೆದು ಕೃಷ್ಣನನ್ನ ನುಂಗೇ ಬಿಡ್ತು. ಇತ್ತ ಗೆಳೆಯರೆಲ್ಲ ಆ ದೃಶ್ಯ ನೋಡಿ ಭಯಭೀತರಾಗೋದ್ರು. ಹೊಟ್ಟೆ ಒಳಗಡೆ ಹೋದ ಶ್ರೀಕೃಷ್ಣ ಬಕ ಪಕ್ಷಿಯೊಳಗೆ ಹೋಗಿ ಜೋರಾಗಿ ಮುಷ್ಟಿ ಪ್ರಹಾರ ಮಾಡತೊಡಗ್ದ, ಕಾಲಿನಲ್ಲಿ ಒದೆಯತೊಡಗ್ದ. ಇದರಿಂದ ಬಕ ಪಕ್ಷಿಯ ಹೊಟ್ಟೆಯ ಒಳಗೆ ಸಹಿಸಲಾಗದಷ್ಟು ನೋವಾಗೋಕ್ ಶುರುವಾಯಿತು. ಒಳಗಿದ್ದ ಮೂಳೆಗಳೆಲ್ಲ ಪುಡಿ ಪುಡಿಯಾಗೋದ್ವು. ಆ ಬಕ ಪಕ್ಷಿಗೆ ಯಾಕಾದರೂ ಕೃಷ್ಣನನ್ನ ನುಂಗಿಬಿಟ್ನೋ ಅಂತ ಅನ್ಸೋಕ್ ಶುರುವಾಯಿತು. ತಕ್ಷಣ ಕೃಷ್ಣನನ್ನ ಉಗುಳಬಿಟ್ಟ. ಹೊರಬಂದ ಕೃಷ್ಣ ತಡ ಮಾಡದೆ ಆ ಬಕಪಕ್ಷಿಯ ರೆಕ್ಕೆಗಳನ್ನು ಹರಿದು ಗಂಟಲನ್ನು ಸೀಳಬಿಟ್ಟ. ಜೋರಾಗಿ ಕೂಗ್ತಾ ಆ ಬಕಪಕ್ಷಿ ರೂಪದಲ್ಲಿದ್ದ ರಾಕ್ಷಸ ಸತ್ತು ಹೋದ. ಅಲ್ಲಿಗೆ ಕೃಷ್ಣ ಸಂಹಾರ ಮಾಡ್ತೀನಿ ಅಂತ ಬಂದಿದ್ದ ಆ ನಾಲ್ಕು ರಾಕ್ಷಸರು ತಾವೇ ಕೃಷ್ಣನ ಕೈಯಿಂದ ಹತರಾಗಿ ಹೋದ್ರು. ಗೋಪಾಲಕರೆಲ್ಲ ಹಸುಗಳನ್ನು ಹೊಡ್ಕೊಂಡು ಮನೆ ಕಡೆ ಪ್ರಯಾಣ ಬೆಳೆಸಿದ್ರು. ಮನೆಗೆ ಬಂದೊಡನೆ ಶ್ರೀಕೃಷ್ಣನ ಗೆಳೆಯರೆಲ್ಲ ಅಲ್ಲಿ ಬಕ ಪಕ್ಷಿ ಬಂದಿತ್ತು, ಕೃಷ್ಣನನ್ನ ನುಂಗಿದ್ದು, ಕೃಷ್ಣ ಅದನ್ನ ಕೊಂದಿದ್ದು, ಹೀಗೆ ಎಲ್ಲನೂ ಹೇಳಿದ್ರು. ಆಗ ಅಲ್ಲಿಗೆ ಜನರಿಗೆ ಪರಮಾತ್ಮ ನಮ್ಮ ಜೊತೆ ಇದ್ದಾನೆ ಅಂತನ್ನಿಸ್ತು. ಎಲ್ಲರೂ ಕೃಷ್ಣನನ್ನ ಕೊಂಡಾಡಿದ್ರು. ಎಂದಿನಂತೆ ಕೃಷ್ಣ ಮತ್ತೆ ಸಂಗಡಿಗರು ಕಾಡಿಗೆ ಹೋದ್ರು. ಎಲ್ಲರೂ ಚಂಡಾಟ ಆಡ್ತಿದ್ರು. ಆಗ ಅಲ್ಲೊಬ್ಬ ರಾಕ್ಷಸ ಬಂದ. ಆತ ಪೂತನಿ ಮತ್ತೆ ಬಕಾಸುರನ ಅಣ್ಣನಾಗಿದ್ದ. ಎಲ್ಲ ಕೃಷ್ಣನೇ, ನಮ್ಮ ಸಹೋದರ ಸಹೋದರಿಯನ್ನ ಕೊಂದು ಇಲ್ಲಿ ಆಟ ಆಡ್ತಿದ್ದೀಯಾ? ನಿನ್ನನ್ನು ತಿನ್ನೋ ತನಕ ನನಗೆ ಸಮಾಧಾನ ಇಲ್ಲ. ಇವತ್ತು ನಿನ್ನ ಕೊನೆ ದಿನ ಅಂತ ತಿಳ್ಕೊ ಅಂತ ಮನಸ್ಸಲ್ಲೇ ಅಂದ್ಕೊಂಡ.
ತಕ್ಷಣ ದೊಡ್ಡ ಮೊಸಳೆಯಾಗಿ ದೊಡ್ಡದಾಗಿ ಬಾಯನ್ನು ತೆರೆದುಕೊಂಡು ನಿಂತ. ಆ ಬಾಯಿ ಎಷ್ಟು ದೊಡ್ಡದಿತ್ತು ಅಂದರೆ ಅದೊಂದು ಗುಹೆ ಥರ ಕಾಣಿಸ್ತು. ಈತನ ಗೆಳೆಯರೆಲ್ಲರೂ ಅದನ್ನು ನೋಡಿ ಆ ಗುಹೆ ಒಳಗೆ ಹೋಗೋಣ ಅಂತ ಆಲೋಚನೆ ಮಾಡಿದ್ರು. ಕೃಷ್ಣ ದೂರದಲ್ಲಿ ಕೂತು ಕೊಳಲು ಬಾರಿಸೋದ್ರಲ್ಲಿ ತಲ್ಲೀನಾಗಿದ್ದ. ಈತನ ಗೆಳೆಯರು ಕೃಷ್ಣನಿಗೆ ಹೇಳದೆ ಕೇಳದೆ ಆ ಗುಹೆಯಂತಿದ್ದ ಬಾಯಿಯ ಒಳಗೆ ಹೋಗ್ಬಿಟ್ರು. ಇದನ್ನು ನೋಡಿದ ಕೃಷ್ಣ ನಿಲ್ಲಿ ನಿಲ್ಲಿ ಅಂತ ಕೂಗ್ದ. ಆದರೆ ಅವರೆಲ್ಲ ಅದರೊಳಗೆ ಹೋಗ್ಬಿಟ್ಟಿದ್ರು. ಕೃಷ್ಣ ಅವರತ್ತ ಓಡೋಕೆ ಶುರು ಮಾಡ್ದ. ಆ ಮೊಸಳೆಯ ಬಾಯಿಯಲ್ಲಿ ನಿಂತು, ರಾಕ್ಷಸನೇ ನನ್ನ ಗೆಳೆಯರನ್ನ ಬಿಡು, ನಿನ್ನ ಸೇಡೇನಿದ್ರು ನನ್ನ ಮೇಲೆ, ಹೀಗಾಗಿ ನಾನು ನಿನ್ನೊಡನೆ ಕಾದಾಡ್ತೀನಿ ಅಂದ. ಆಗ ರಾಕ್ಷಸ, ಈಗ ಎಲ್ಲರೂ ಸಾಯೋಕ್ ಸಿದ್ಧರಾಗಿ ಅಂದ. ಆಗ ಶ್ರೀಕೃಷ್ಣನ ಗಾತ್ರ ಬೆಳೀತಾ ಹೋಯ್ತು. ಎಷ್ಟು ದೊಡ್ಡದಾಗಿ ಬೆಳೆದ ಅಂದರೆ ಆ ರಾಕ್ಷಸನಿಗೆ ತನ್ನ ಬಾಯಿಯನ್ನು ಮುಚ್ಚೋಕೆ ಆಗಲಿಲ್ಲ. ಇನ್ನೂ ಬೆಳೆದಂಗೆ ರಾಕ್ಷಸನ ದೇಹ ಬಿರಿಯತೊಡಕ್ತು. ಮರುಕ್ಷಣದಲ್ಲೇ ಆತ ಸತ್ತು ಹೋದ. ಗೆಳೆಯರೆಲ್ಲ ಓಡಿ ಬಂದರು. ಕೃಷ್ಣ ಅದು ಗುಹೆ ಅಲ್ಲ, ರಾಕ್ಷಸ ಅಂತ ಹೇಳಿದಾಗ ಒಂದು ಕ್ಷಣ ಬೆಚ್ಚಿ ಬಿದ್ದರು. ಹಾಗೆ ತಮ್ಮ ಜೀವ ಉಳಿಸಿದ ಕೃಷ್ಣನ್ನ ಹೊತ್ಕೊಂಡು ಕೊಂಡಾಡಿದ್ರು. ಎಷ್ಟೊತ್ತಾದರೂ ರಾಕ್ಷಸನ ಪತ್ತೆ ಇಲ್ಲದಿರೋದಕ್ಕೆ ಆತ ಕೂಡ ಸತ್ತೋಗಿದ್ದಾನೆ ಅನ್ನೋದು ತಿಳಿಯಿತು. ಕಂಸನಿಗೆ ಕೃಷ್ಣನ ಸಂಹಾರ ದೊಡ್ಡ ಸಾಹಸದ ಕೆಲಸ ಅಂತ ಅನ್ಸೋಕೆ ಶುರುವಾಯಿತು. ಆತನನ್ನು ಹೇಗಾದರೂ ಮಾಡಿ ತನ್ನಲ್ಲಿಗೆ ಕರೆಸ್ಕೊಳ್ಬೇಕು, ಆ ನಂತರ ಆತನಿಗೊಂದು ಗತಿ ಕಾಣಿಸ್ಬೇಕು ಅನ್ನೋದನ್ನು ಯೋಚಿಸ್ದ. ಅಂತೆಯೇ ಅದಕ್ಕೊಂದು ಉಪಾಯನೂ ಮಾಡ್ದ. ಯಾವ ಉಪಾಯ ಅನ್ನೋದನ್ನು ಮಕ್ಕಳೇ ನಾಳೆ ಹೇಳ್ತೀನಿ.